ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡುವುದರಿಂದ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತದೆ. ಇಲ್ಲಿ ನಾವು ತೋರಿಸುತ್ತಿರುವ ಔಷಧೀಯ ಸಸ್ಯ ಗೋಕ್ಷೂರ ಕೊಳವಳಿಕೆ ಗೋಕರ್ನಾಟಕ. ಇದರ ವೈಜ್ಞಾನಿಕ ಹೆಸರು ಹೈಗ್ರೋಫಿಲಾ ಆರಿಕ್ಯುಲೋಟಾ, ಸಂಸ್ಕೃತದಲ್ಲಿ ಕೋಕಿಲಾಕ್ಷ, ತಮಿಳಿನಲ್ಲಿ ನೀರ್ಮುಳ್ಳಿ, ಹಿಂದಿಯಲ್ಲಿ ಗೋಕ್ಷೂರ ಮತ್ತು ಕೋಕಿಲ್ ಅಂಕ. ಕೊಳವಳಿಕೆ ಗಿಡವು ಅಲ್ಪ ನೀರಿರುವ ಕಡೆ ಮತ್ತು ನೀರಿನಂಚಿನಲ್ಲಿ ಬೆಳೆಯುತ್ತದೆ. ಇದರಲ್ಲಿ ಕೆಂಪು ಕೊಳವಳಿಕೆ, ಬಿಳಿ ಕೊಳವಳಿಕೆ ಮತ್ತು ಸೀಮೆ ಕೊಳವಳಿಕೆ ಎನ್ನುವ ಪ್ರಭೇದಗಳಿವೆ. ಇದರ ಎಲೆಗಳು ತರಕಲಾಗಿ ಉದ್ದವಾಗಿರುತ್ತವೆ. ಹಾಗೂ ಇದರ ದಂಟಿನುದ್ದಕ್ಕೂ ಸಮಾಳತೆಯಲ್ಲಿ ಚೂಪಾದ ಮುಳ್ಳುಗಳಿರುತ್ತವೆ. ಆ ಮುಳ್ಳುಗಳ ಗಂಟಿನಲ್ಲಿಯೇ ನೀಲಿ ಮಿಶ್ರಿತ ಹೂವುಗಳನ್ನು ಹೊಂದಿರುತ್ತದೆ. ಕೊಳವಳಿಕೆಯ ಉಪಯೋಗ: 2 ಗ್ರಾಂ ಕೊಳವಳಿಕೆ ಬೀಜದ ಚೂರ್ಣವನ್ನು ಮಜ್ಜಿಗೆಯಲ್ಲಿ ಸೇರಿಸಿ ನುಣ್ಣಗೆ ಅರೆದು ಮತ್ತಷ್ಟು ಮಜ್ಜಿಗೆ ಸೇರಿಸಿ ದಿವಸಕ್ಕೆ 2 ಬಾರಿ 5-7 ದಿವಸ ಸೇವನೆ ಮಾಡಿದರೆ ಆಮಶಂಕೆಯು ನಿವಾರಣೆಯಾಗುತ್ತದೆ. ಬಿಳಿ ಕೊಳವಳಿಕೆ ಗಿಡದ ಬೇರನ್ನು ತಂದು ಆಡಿನ ಹಾಲಿನಲ್ಲಿ ನುಣ್ಣಗೆ ಅರೆದು 1 ವೇಳೆಗೆ 1/2 ಟೀ ಚಮಚ ಸೇವಿಸಿದರೆ ಜ್ವರ ಮತ್ತು ವಾಂತಿಯ ನಿವಾರಣೆಗೆ ಬಳಸುತ್ತಾರೆ. ಬಿಳಿ ಕೊಳವಳಿಕೆ ಗಿಡದ ಬೇರನ್ನು ತಂದು ಆಡಿನಲ್ಲಿ ನುಣ್ಣಗೆ ಅರೆದ ನಂತರ ಬಟ್ಟೆಯಲ್ಲಿ ಶೋಧಿಸಿ ಆಡಿನ ಹಾಲಿನಲ್ಲಿ ಕದಡಿ 1 ವೇಳೆಗೆ 1/2 ಟೀ ಚಮಚ 7-15 ದಿವಸ ಸೇವಿಸಿದರೆ ಬಿಕ್ಕಳಿಕೆಯು ನಿವಾರಣೆ ಆಗುತ್ತದೆ. ಕೊಳವಳಿಕೆ ಗಿಡದ ಸಮೂಲವನ್ನು ತಂದು ಚೆನ್ನಾಗಿ ತೊಳೆದು ಶುದ್ಧಿಪಡಿಸಿ 5 ಗ್ರಾಂ ಸೊಪ್ಪನ್ನು ನೀರಿನಲ್ಲಿ ಹಾಕಿ ಬೇಯಿಸಿ ನೀರು ಸಮೇತ ರಕ್ತಪಿತ್ತದ ನಿವಾರಣೆಗೆ ತಿನ್ನುತ್ತಾರೆ. 50 ಗ್ರಾಂ ಕೊಳವಳಿಕೆ ಬೀಜವನ್ನು ಆಲದ ಹಾಲಿನಲ್ಲಿ ನೆನೆಸಿ ಒಣಗಿಸುವುದು. ಇದೇ ರೀತಿ 3 ಬಾರಿ ಮಾಡಿ ಅನಂತರ ಆ ಬೀಜಗಳನ್ನು ಚೆನ್ನಾಗಿ ಒಣಗಿಸಿ ನುಣ್ಣಗೆ ಚೂರ್ಣ ಮಾಡಿ ಕೆಂಪು ಕಲ್ಲು ಸಕ್ಕರೆಯನ್ನು ಸೇರಿಸಿಡುವುದು. ಇದನ್ನು ಇಂದ್ರಿಯ ಸ್ಖಲನ, ಸ್ವಪ್ನದಾತು ನಷ್ಟ ಹತೋಟಿಗೆ ತರಲು ಪ್ರತಿ ದಿವಸ 1 ವೇಳೆಗೆ 2 ಗ್ರಾಂ ಚೂರ್ಣವನ್ನು ಹಾಲಿನೊಂದಿಗೆ ಮಿಶ್ರಣ ಮಾಡಿ ಸೇವಿಸುತ್ತಾರೆ. ಎರಡು ಗ್ರಾಂ ಶುಂಠಿ, 6 ಮೆಣಸಿನಕಾಳು ಮತ್ತು 20 ಗ್ರಾಂ ಕೊಳವಳಿಕೆ ಸೊಪ್ಪು ತಂದು ಚೆನ್ನಾಗಿ ನುಣ್ಣಗೆ ಅರೆದು ಕಡಲೆ ಗಾತ್ರದ ಮಾತ್ರೆ ಮಾಡಿ ನೆರಳಿನಲ್ಲಿ ಒಣಗಿಸಿ ಚಳಿ ಜ್ವರ ಸಾಮಾನ್ಯವಾಗಿ ಬರುವ 1 ಗಂಟೆ ಮುಂಚೆ ಕದಾರಿದ ಬಿಸಿನೀರಿನೊಂದಿಗೆ 1 ಮಾತ್ರೆಯನ್ನು ಸೇವಿಸುತ್ತಾರೆ. ಕೊಳವಳಿಕೆ ಬೀಜಗಳು ಗ್ರಂಥಿಗೆ ಅಂಗಡಿಗಳು, ಆಯುರ್ವೇದಿಕ ಅಂಗಡಿಗಳಲ್ಲಿ ಲಭ್ಯ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ.